ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಸಂಚಿಕೆಯಲ್ಲಿ ನೀವು ಕೀಮೋಥೆರಪಿ ಬಗ್ಗೆ ಎ ಟು ಝೆಡ್ ಮಾಹಿತಿ ಪಡ್ಕೋತೀರಾ. ಕೀಮೋಥೆರಪಿ ಹೇಗೆ ಕೆಲಸ ಮಾಡುತ್ತೆ, ಅದು ಎಲ್ಲ ಕ್ಯಾನ್ಸರ್ಗಳಲ್ಲೂ ಸಕ್ಸಸ್ ಆಗತ್ತಾ ಇಲ್ವಾ, ಹೇಗೆ ಕೊಡ್ತೀವಿ ಕೀಮೋಥೆರಪಿನ, ಸೈಡ್ ಎಫೆಕ್ಟ್ಸ್ ಏನು ಮತ್ತು ಅದರ ಉಪಯೋಗಗಳೇನು ಅಂತ ತಿಳ್ಕೊಳ್ತೀರಾ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಆಂಕಾಲಜಿಸ್ಟ್ ಆಗಿದ್ದೀನಿ. ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಮಸ್ತೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಯಲ್ಲಿ ನೀವು ಕೀಮೋಥೆರಪಿ ಬಗ್ಗೆ ಎಲ್ಲ ಮಾಹಿತಿನೂ ತಿಳ್ಕೊಳ್ಳೋರಿದ್ದೀರಾ. ಕೀಮೋಥೆರಪಿ ಅಂತಂದರೆ ಒಂದು ಭಯ ಮತ್ತು ಆತಂಕ ನಾವು ಪೇಷಂಟ್ಸಲ್ಲಿ ಮತ್ತು ಅವ್ರ ಫ್ಯಾಮಿಲೀಸಲ್ಲಿ ನೋಡ್ತೀವಿ. ಸೊ ಈ ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗಳನ್ನೆಲ್ಲ ನೀವು ನೋಡಿದ್ರೆ ಕ್ಯಾನ್ಸರ್ಗೆ ಅನೇಕ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಆಪರೇಷನ್ ಇದೆ, ಸರ್ಜರಿ, ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ, ಹೀಗೆಲ್ಲ ನೀವು ಹತ್ತಾರು ಚಿಕಿತ್ಸಾ ವಿಧಾನಗಳನ್ನು ಕೇಳಿರ್ತೀರಾ. ಬಟ್ ಈ ಕೀಮೋಥೆರಪಿ ಏನಂದರೆ ಈ ಸರ್ಜರಿ ಮತ್ತು ರೇಡಿಯೋಥೆರಪಿಗಿಂತ ಒಂದು ನವನವೀನ ಬ್ರ್ಯಾಂಚ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟು. ಸೊ ಈ ಕೀಮೋಥೆರಪಿ ಸುಮಾರು ಒಂದು 1940s ಈ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧದ ಟೈಮಲ್ಲಿ ಈ ಕೀಮೋಥೆರಪಿ ಬಗ್ಗೆ ಎಲ್ಲ ಸ್ವಲ್ಪ ಆವಿಷ್ಕಾರಗಳೆಲ್ಲ ನಡೀತಾ ಇತ್ತು. ಮತ್ತು ಆಲ್ಮೋಸ್ಟ್ 1970s ಸ್ವಲ್ಪ ಈ ಕೀಮೋಥೆರಪಿ ಪಾಪ್ಯುಲರೈಸ್ ಆಯಿತು. ಮತ್ತು ಈಗಿನ ಸಿಚುವೇಷನಲ್ಲಂತೂ ಕೆಲವು ಕ್ಯಾನ್ಸರ್ಗಳನ್ನ ಕೀಮೋಥೆರಪಿ ಇಲ್ಲದೆ ನಾವು ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಚಿಕಿತ್ಸೆ ಆಗೋಗ್ಬಿಟ್ಟಿದೆ. ಆದರೆ ಕೀಮೋಥೆರಪಿ ಬಗ್ಗೆ ತುಂಬ ಭಯ ಇದೆ. ಯಾಕೆ ಅಂದರೆ ಆ ಭಯ ಏನು ತಪ್ಪಿಲ್ಲ, ಜನರು ತುಂಬ ಪೇಷಂಟ್ಸ್ನ ಹಳೆ ಈಗೊಂದು 30-35 ವರ್ಷದ ಹಿಂದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪೇಷಂಟ್ಸ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ತುಂಬ ಕೂದಲುದ್ರೋದು, ವಾಕರಿಕೆ ಬರೋದು, ವಾಂತಿ ಆಗೋದು, ಕೆಲವು ಪೇಷಂಟ್ಸು ಫೋನಲ್ಲಿ ಡಾಕ್ಟ್ರು ವಾಯ್ಸ್ ಕೇಳಿದ್ರೇ ಅವ್ರಿಗೆ ವಾಮಿಟ್ ಬರ್ತಾ ಇತ್ತಂತೆ, ಅಷ್ಟು ವಾಂತಿ ಆಗುವಂಥದ್ದು ಮತ್ತು ವಾಕರಿಕೆ ಆಗತ್ತಂತೆ, ಆಗ್ತಾ ಇತ್ತಂತೆ ಮುಂಚೆ ಕೀಮೋಥೆರಪಿಯಿಂದ. ಆದರೆ ಈಗ ಕಾಲ ಬದಲಾಗಿದೆ, ಕೀಮೋಥೆರಪಿನ ಅತಿ ಕಡಿಮೆ ಸೈಡ್ ಎಫೆಕ್ಟ್ಸಲ್ಲಿ ಕೊಡೋದು ಸಾಧ್ಯ ಆಗಿದೆ. ಬನ್ನಿ ಇವತ್ತಿನ ಸಿಚುವೇಷನಲ್ಲಿ ಕೀಮೋಥೆರಪಿನ ಹೇಗೆ ಕೊಡ್ತೀವಿ, ಅದ್ರ ಸೈಡ್ ಎಫೆಕ್ಟ್ಸ್ ಏನು, ಅದನ್ನು ರಿಯಲಿಸ್ಟಿಕ್ ಆಗಿ ರಿಯಲ್ ಟೈಮಲ್ಲಿ ಅಂತೀವಲ್ಲ, ಇವತ್ತಿನ ದಿನ ಏನು ಸಿಚುವೇಷನ್ ಇದೆ ಅದನ್ನು ತಿಳ್ಕೊಳ್ಳೋಣ. ಅರ್ವನ್, ಕೀಮೋಥೆರಪಿ ಅಂದರೆ ಏನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಕೀಮೋ ಅಂದರೆ ಕೆಮಿಕಲ್ಸು, ಥೆರಪಿ ಅಂದರೆ ಟ್ರೀಟ್ಮೆಂಟು. ಕೆಮಿಕಲ್ಗಳ ಮೂಲಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ಕೀಮೋಥೆರಪಿ ಅಂತ ಹೇಳ್ತೀವಿ. ಕೀಮೋಥೆರಪಿನ ತುಂಬ ಜನ ಕೊಡ್ತಾರೆ, ಸರ್ಜನ್ಸ್ ಕೊಡ್ತಾರೆ, ರೇಡಿಯೇಷನ್ ಅವರು ಕೊಡ್ತಾರೆ ಮತ್ತು. ಬಟ್ ಕೀಮೋಥೆರಪಿ ಬಗ್ಗೆ ಸಮಗ್ರವಾಗಿ ತಿಳ್ಕೊಂಡಿರೋ, ಆಳವಾಗಿ ತಿಳ್ಕೊಂಡಿರೋದು ಮೆಡಿಕಲ್ ಆಂಕಾಲಜಿಸ್ಟ್ ಮಾತ್ರ. ಈ ಕೀಮೋಥೆರಪಿನ ನಾವು ಇಂಜೆಕ್ಷನ್ಸ್ ಮುಖಾಂತರನೂ ಕೊಡ್ಬೋದು ಅಥವಾ ಟ್ಯಾಬ್ಲೆಟ್ಸು ಮಾತ್ರೆಗಳ ಮುಖಾಂತರನೂ ಕೊಡ್ಬೋದು. ಸೊ ಈ ಕೀಮೋಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಕ್ಯಾನ್ಸರ್ ಅಂದರೆ ಅದು ಒಂದು ಮಿತಿಮೀರಿದ ಬೆಳವಣಿಗೆ, ಅಬ್ನಾರ್ಮಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಜೀವಕೋಶಗಳು ಡಿವೈಡ್ ಆಗ್ತಾನೇ ಹೋಗುತ್ತೆ, ಅದು ಒಂದಿದ್ದು 4 ಆಗತ್ತೆ, 4 ಇದ್ದಿದ್ದು 10 ಆಗತ್ತೆ, 1000 ಆಗತ್ತೆ. ಸೊ ಆ ಜೀವಕೋಶಗಳು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕೀಮೋಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಜೀವಕೋಶಗಳು ಡಿವೈಡ್ ಆಗ್ತಾ ಇರುತ್ತಲ್ಲ, ಅದನ್ನು ಜೀವಕೋಶಗಳ ಡಬ್ಲಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡುತ್ತೆ. ಈ ಕೀಮೋಥೆರಪಿ ಏನು ಮಾಡುತ್ತೆ ಅಂದರೆ, ಈ ಕ್ಯಾನ್ಸರ್ ಸೆಲ್ಸ್ನ ಡಿ ಎನ್ ಎ ಏನಿದೆಯಲ್ಲ, ಜೀನ್ಸ್ ಇರುತ್ತಲ್ಲ ಅದರಲ್ಲಿ, ಆ ಡಿ ಎನ್ ಎನ ಡಬ್ಲಿಂಗ್ ಏನಾಗ್ತಾ ಇದೆ, ಜೀವಕೋಶಗಳು ಸೆಲ್ ಡಿವಿಷನ್ ಆಗಬೇಕು ಅಂದರೆ ಅದರಲ್ಲಿ ಡಿ ಎನ್ ಎನಲ್ಲಿ ಅದಕ್ಕೆ ಪ್ರೋಗ್ರಾಮ್ ಫುಲ್ ಇರುತ್ತೆ, ಒಂದಿದ್ದ ಕಣ ಎರಡಾಗಬೇಕಂದ್ರೆ. ಸೊ ಈ ಕೀಮೋಥೆರಪಿ ಆ ಡಿ ಎನ್ ಎಗೆ ಡ್ಯಾಮೇಜ್ ಮಾಡುತ್ತೆ, ಇದರಿಂದ ಅದರ ಸೆಲ್ ಡಿವಿಷನ್ನು ಸ್ಟಾಪ್ ಆಗುತ್ತೆ. ಸೊ ಕ್ಯಾನ್ಸರು 1 ಇಂದ 2 ಆಗೋದು, 2 ರಿಂದ 100 ಆಗೋದು, ಅದನ್ನು ನಾವು ತಡೆಗಟ್ಬೋದಾಗಿದೆ. ಸೊ ಈ ಥರ ಕೀಮೋಥೆರಪಿ ಮೆಡಿಸಿನ್ಸ್ ಏನಿದೆ ಅದು ಕ್ಯಾನ್ಸರ್ನ ಬೆಳವಣಿಗೆನ ಕಡಿಮೆ ಮಾಡುತ್ತೆ. ಬಟ್ ಏನಾಗತ್ತೆ ಅಂದರೆ, ಕೀಮೋಥೆರಪಿ ಕ್ಯಾನ್ಸರ್ ಕಣಗಳನ್ನ ಕಂಟ್ರೋಲ್ ಮಾಡೋದು ನಿಜ, ಆದರೆ ಅದಕ್ಕೆ ನಾರ್ಮಲ್ ಸೆಲ್ಸ್ ಯಾವುದು, ನಮ್ಮ ರೋಗಿಯ ದೇಹದ ಕಣಗಳು ಯಾವುದು ಮತ್ತು ಕ್ಯಾನ್ಸರ್ ಕಣಗಳು ಯಾವುದು ಅಂತ ಅದಕ್ಕೆ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಎಲ್ಲಿ ಫಾಸ್ಟಾಗಿ ಸೆಲ್ಸು ಡಿವೈಡ್ ಆಗ್ತಾ ಇರುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಅದು ಕ್ಯಾನ್ಸರ್ ಕಣ ಆಗಿರ್ಬೋದು ಅಥವಾ ನಾರ್ಮಲ್ ಕಣಗಳು ಫಾಸ್ಟಾಗಿ ಡಿವೈಡ್ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲನೂ ಅದು
ಡ್ಯಾಮೇಜ್ ಮಾಡುತ್ತೆ. ಸೊ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಫಾಸ್ಟ್ ಆಗಿ ಸೆಲ್ಸ್ ಡಿವೈಡ್ ಆಗ್ತಾ ಇರುತ್ತೆ ಅಂದ್ರೆ, ನಮ್ಮ ಕೂದಲು ದಿನ ಬೆಳಿಬೇಕಲ್ವಾ, ಸೊ ಹೇರ್ ಫಾಲಿಕಲ್ಸ್ ಕೂದಲು ಉದುರೋಗುತ್ತೆ, ನಮ್ಮ ಬಾಯಿ ಗಂಟ್ಲು ಕರುಳಿನಲ್ಲಿ ಸೆಲ್ಸ್ ಫಾಸ್ಟ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ಬಾಯಿ ಹುಣ್ಣಾಗೋದು, ಬೇದಿ ಆಗೋದು, ಈ ತರ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮತ್ತೆ ಇಂಪಾರ್ಟೆಂಟ್ಲಿ ನಮ್ಮ ದೇಹದ ಬೋನ್ ಮ್ಯಾರೋ ಅಸ್ಥಿ ಮಜ್ಜೆಯಲ್ಲಿ ದಿನ ಬ್ಲಡ್ ಸೆಲ್ಸ್ ಎಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅಸ್ಥಿ ಮಜ್ಜೆಗೂ ಅಫೆಕ್ಟ್ ಆಗುತ್ತೆ. ಬಟ್ ನಾರ್ಮಲ್ ದೇಹದ ನಾರ್ಮಲ್ ಕಣಗಳಿಗೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ. ಈ ಹೇರ್ ಫಾಲಿಕಲ್ ಗ್ರೋತ್ ಅಫೆಕ್ಟ್ ಆದರೆ ಅದು ಹೀಲ್ ಆಗಿ ಮತ್ತೆ ಅದು ನಾರ್ಮಲ್ ಫಂಕ್ಷನಿಂಗ್ಗೆ ಬರೋ ಅಂಥದ್ದಿರುತ್ತೆ. ಬಟ್ ಕ್ಯಾನ್ಸರ್ ಕಣಗಳಲ್ಲಿ ಈ ಥರ ಮೆಕ್ಯಾನಿಸಮ್ ಇರಲ್ಲ. ಸೊ ಕೀಮೋಥೆರಪಿಯಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅದು ಟೆಂಪರರಿ ಆಗಿರುತ್ತೆ, ಮತ್ತು ಕೀಮೋಥೆರಪಿ ಎಲ್ಲ ಮುಗಿದ್ಮೇಲೆ ಅದು ಇಳಿದೋಗತ್ತೆ. ಕೀಮೋಥೆರಪಿ ಬಗ್ಗೆ ನೀವು ಕೇಳಿರ್ತೀರಾ, ಆದರೆ ಸೈಡ್ ಎಫೆಕ್ಟ್ಸ್ ಎಲ್ಲ ನಿಜ, ಆದರೆ ಅದು ತಾತ್ಕಾಲಿಕವಾಗಿರುತ್ತೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸೈಡ್ ಎಫೆಕ್ಟ್ಸ್ ಎಲ್ಲ ಇಳಿದು ಹೋಗ್ಬಿಡುತ್ತೆ. ಸೊ ನಾವು ಈಗ ತಿಳ್ಕೊಂಡ್ವಿ ಕೀಮೋಥೆರಪಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಕ್ಯಾನ್ಸರ್ ಸೆಲ್ಸ್ ತುಂಬ ರ್ಯಾಪಿಡ್ ಆಗಿ ಡಿವೈಡ್ ಆಗ್ತಾ ಇರುತ್ತಲ್ಲ, ಅದರ ಡಿ ಎನ್ ಎನ ಡ್ಯಾಮೇಜ್ ಮಾಡೋ ಮುಖಾಂತರ ಅದು ಕ್ಯಾನ್ಸರ್ ಗ್ರೋತ್ನ ಕಂಟ್ರೋಲ್ ಮಾಡುತ್ತೆ. ನಂಬರ್ ಟೂ, ಕೀಮೋಥೆರಪಿ ಎಲ್ಲ ಕ್ಯಾನ್ಸರಲ್ಲೂ ವರ್ಕ್ ಆಗತ್ತಾ? ಕೆಲವು ಕ್ಯಾನ್ಸರ್ಗಳು ತುಂಬ ಕೀಮೋಥೆರಪಿಗೆ ಸೆನ್ಸಿಟಿವ್ ಆಗಿರುತ್ತೆ. ಈ ಸ್ತನದ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರು, ಈ ದೊಡ್ಡ ಕರುಳಿನ ಕ್ಯಾನ್ಸರು, ಈ ಬ್ಲಡ್ ಕ್ಯಾನ್ಸರ್ಸು, ಈ ಥರ ಕೆಲವು ಕ್ಯಾನ್ಸರ್ಸು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಕೀಮೋಥೆರಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಂಥ ಕ್ಯಾನ್ಸರ್ಗಳಿಗೆ. ಮತ್ತು ಇನ್ನು ಕೆಲವು ಕ್ಯಾನ್ಸರ್ಸು ಕೀಮೋಥೆರಪಿಗೆ ರೆಸಿಸ್ಟೆಂಟ್ ಅಂತೀವಿ. ಕಿಡ್ನಿ ಕ್ಯಾನ್ಸರು, ಥೈರಾಯ್ಡ್ ಕ್ಯಾನ್ಸರು, ಸ್ಕಿನ್ ಕ್ಯಾನ್ಸರ್ಸು, ಇದು ಕೀಮೋಥೆರಪಿಗೆ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂಥ ಕ್ಯಾನ್ಸರ್ಗಳಲ್ಲಿ ಕೀಮೋಥೆರಪಿ ವರ್ಕ್ ಆಗಲ್ಲ. ಸೊ ಎಲ್ಲ ಕ್ಯಾನ್ಸರ್ಗಳಿಗೂ ಕೀಮೋಥೆರಪಿನೇ ಮಾರ್ಗ ಅಲ್ಲ. ಕೆಲವು ಕ್ಯಾನ್ಸರ್ಗಳು ರೇಡಿಯೋಥೆರಪಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ, ಕೆಲವಕ್ಕೆ ಜಸ್ಟ್ ಸರ್ಜರಿ ಮಾಡಿಬಿಟ್ರೆ ಸಾಕು. ಸೊ ಎಲ್ಲ ಕ್ಯಾನ್ಸರ್ಗೂ ಕೀಮೋಥೆರಪಿ ಬೇಕೇ ಬೇಕು ಅಂತಿಲ್ಲ, ಮತ್ತು ಎಲ್ಲ ಕ್ಯಾನ್ಸರ್ಗೂ ಕೀಮೋಥೆರಪಿ ವರ್ಕ್ ಆಗೋದು ಇಲ್ಲ. ಯಾವ ಕ್ಯಾನ್ಸರ್ಗೆ ಕೀಮೋಥೆರಪಿ ಬೇಕು ಅಂತ ನೀವು ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿದಾಗ ಅಷ್ಟೇ ನಿಮ್ಗೆ ಗೊತ್ತಾಗತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೀಮೋಥೆರಪಿ ಅಲ್ಲದಲೇ ಅನೇಕ ಮಾರ್ಗಗಳಿವೆ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಇಂಥ ಕೀಮೋಥೆರಪಿ ವರ್ಕ್ ಆಗದೇ ಇರುವಂಥ ಕ್ಯಾನ್ಸರ್ಗಳಿಗೆ ಬೇರೆ ಮಾರ್ಗಗಳು ಸಹ ಇದೆ. ನಂಬರ್ ತ್ರೀ, ಈ ಕೀಮೋಥೆರಪಿನ ಹೇಗೆ ಕೊಡ್ತಾರೆ ಅಂತಂದರೆ, ಕೀಮೋಥೆರಪಿನ ಅನೇಕ ಮಾರ್ಗಗಳಿದೆ ಕೊಡೋಕ್ಕೆ. ಬಟ್ ಕಾಮನ್ ಆಗಿ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಕೊಡೋದು ನಾವು ಡೈರೆಕ್ಟಾಗಿ ವೇಯ್ನಿಗೇನೆ, ರಕ್ತನಾಳಗಳಿಗೆ ಡೈರೆಕ್ಟಾಗಿ ಕೊಡೋದು, ಅದಕ್ಕೆ ಇಂಟ್ರಾವೀನಸ್ ಅಂತ ಹೇಳ್ತೀವಿ. ನಾವು ಈ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ಹೇಗೆ ಡ್ರಿಪ್ಸಲ್ಲಿ ಕೊಡ್ತೀವಲ್ಲ, ಅದೇ ಥರ ಕೈನ ರಕ್ತನಾಳಗಳಿಗೆ ಸೂಜಿ ಹಾಕ್ತೀವಿ. ಮತ್ತು ಇಂಜೆಕ್ಷನ್ಸು, ಕೀಮೋಥೆರಪಿ ಇಂಜೆಕ್ಷನ್ಸ್ ಏನಿದೆ ಅದನ್ನ ಡೈರೆಕ್ಟಾಗಿ ಇಂಟ್ರಾವೀನಸ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ನಾವೆಲ್ಲರಿಗೂ ಕೊಡೋದು. ಬಟ್ ಕೀಮೋಥೆರಪಿನ ಡೈರೆಕ್ಟಾಗಿ ಆರ್ಟ್ರಿಗಳಿಗೂ ಕೊಡ್ಬೋದು. ಈ ಲಿವರ್ ಕ್ಯಾನ್ಸರಲ್ಲಿ ಡೈರೆಕ್ಟಾಗಿ ಆರ್ಟ್ರೀಸ್ಗೆ ಕೊಡ್ತೀವಿ. ಈ ಕಣ್ಣಿನ ಟ್ಯೂಮರ್ಸಲ್ಲಿ ಕಣ್ಣಿಗೆ ಡೈರೆಕ್ಟಾಗಿ ಕೊಡ್ತೀವಿ. ಕೆಲವು ಟ್ಯೂಮರ್ಗೆ ಡೈರೆಕ್ಟಾಗೂ ಕೀಮೋಥೆರಪಿನ ಕೊಡ್ಬೋದು. ಈ ಇಂಟ್ರಾಥೀಕಲ್ ಅಂತೀವಿ, ಬ್ರೈನು ಮತ್ತು ಈ ಮೆನಿಂಜಸ್ ಪ್ರಾಬ್ಲಮ್ ಇರೋಂಥವ್ರಿಗೆ ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಬ್ರೈನ್ ಸುತ್ತ ಇರೋ ಫ್ಲೂಯಿಡ್ಗೇನೆ ಡೈರೆಕ್ಟಾಗಿ ಕೀಮೋಥೆರಪಿನ ಕೊಡ್ಬೋದು. ಬಟ್ ಜನರಲ್ ಆಗಿ ನಾವು ಇಂಟ್ರಾವೀನಸ್ ಕೀಮೋಥೆರಪಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕೀಮೋಥೆರಪಿ ಕೊಡೋಕ್ಕೆ ನಾವು ಈ ಐ ವಿ ಲೈನ್ನ ಕರೆಕ್ಟಾಗಿ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಕ್ಸ್ಪೀರಿಯನ್ಸ್ ಟೀಮ್ ಇರಬೇಕು, ನರ್ಸಸ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ಹೇಗೆ ಕೊಡೋದು ಅಂತ. ಐ ವಿ ಲೈನ್ನ ಫಸ್ಟು ಚೆನ್ನಾಗಿ ಹಾಕ್ಕೋಬೇಕು. ಮತ್ತು ಕೀಮೋಥೆರಪಿ ಕೊಡೋಕ್ಕೆ ಮುಂಚೆ ಈ ವಾಂತಿ ವಾಕರಿಕೆ ಮತ್ತು ಕೆಲವು ರಿಯಾಕ್ಷನ್ಸ್ ಆಗಬಾರ್ದು ಅಂದ್ಬಿಟ್ಟು ಫಸ್ಟು ಪ್ರೀ ಮೆಡಿಕೇಷನ್ಸ್ ಅಂತ ಕೊಡ್ತೀವಿ. ಆ ಇಂಜೆಕ್ಷನ್ಸ್ನ ಕೊಡೋದ್ರಿಂದ ವಾಕರಿಕೆ ವಾಂತಿ ಆಗೋದಿಲ್ಲ. ಇಂಜೆಕ್ಷನ್ಸ್ ಕೊಟ್ಟು 30 minutes ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀವಿ. ಅದಾದಮೇಲೆ ಕೀಮೋಥೆರಪಿ ಶುರುವಾಗುತ್ತೆ. ಕೀಮೋಥೆರಪಿ ಕೆಲವು 1 hour ಮುಂದೋಗುತ್ತೆ, ಕೆಲವು 5 hours ಇರುತ್ತೆ, ಕೆಲವು 48 hours ಇರುತ್ತೆ. ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಕೀಮೋಥೆರಪಿ ಶೆಡ್ಯೂಲ್ ಇರುತ್ತೆ. ಕೀಮೋಥೆರಪಿ ಎಲ್ಲ ಮುಗಿದ್ಮೇಲೆ ಒಂದು ಫ್ಲಶ್ ಅಂತ ಇರುತ್ತೆ. ಈ ಕೀಮೋಥೆರಪಿ ರಕ್ತನಾಳಗಳಲ್ಲೇ ಉಳ್ಕೊಂಬಿಟ್ರೆ ಅದು ಇರಿಟೇಟ್ ಮಾಡುತ್ತೆ ವೆಯ್ನ್ಸ್ಗೆ. ಸೊ ಅದನ್ನು ಸಲೈನ್ ಗ್ಲೂಕೋಸ್ ಕೊಟ್ಬಿಟ್ಟು ಅದನ್ನೆಲ್ಲ ಫ್ಲಶ್ ಮಾಡಿಬಿಡ್ತೀವಿ. ನೀವು ಇದು ಮುಗಿದ್ಮೇಲೆ 1 hour or 2 hours ಅಬ್ಸರ್ವೇಷನ್ ಪೀರಿಯಡ್ ಇರುತ್ತೆ. ಅದಾದಮೇಲೆ ಕೆಲವು ಡೇ ಕೇರ್ ಪ್ರೊಸೀಜರ್ ಆದರೆ ನೀವು ಸೇಮ್ ಡೇ ಮನೆಗೆ ಹೋಗ್ಬೋದಾಗಿರುತ್ತೆ. ಕೆಲವು ಲಾಂಗ್ ಇನ್ಫ್ಯೂಷನ್ ಇರುತ್ತೆ, ಕೆಲವು
ಕೀಮೊಥೆರಪಿ ನಾವು 5 ದಿವಸ ಕಂಟಿನ್ಯೂಸ್ ಕೊಡ್ತೀವಿ, ಕೆಲವು 48 ಅವರ್ಸ್ ಕಂಟಿನ್ಯೂಸ್ ಇರುತ್ತೆ. ಸೊ ಈ ಥರ ಒಂದೊಂದು ಶೆಡ್ಯೂಲಲ್ಲಿ ಒಂದೊಂದು ಥರ ಆಗುತ್ತೆ. ಮತ್ತು ಎಷ್ಟು ದಿನಕ್ಕೊಮ್ಮೆ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ ಒಂದು ಇಂಜೆಕ್ಷನ್ ಒಂದು ಕೀಮೊಥೆರಪಿ ಸೈಕಲ್ಗೂ ಇನ್ನೊಂದು ಸೈಕಲ್ಗೂ ಎಷ್ಟು ದಿನ ಡಿಫ್ರೆನ್ಸ್ ಇರುತ್ತೆ ಅಂದರೆ ಅದು ಸಹ ಶೆಡ್ಯೂಲ್ ಮೇಲೆ ಹೋಗುತ್ತೆ. ಕೆಲವು ವೀಕ್ಲಿ ಇರುತ್ತೆ, ಕೆಲವು 2 ವಾರಕ್ಕೊಮ್ಮೆ, ಕೆಲವು 3 ವಾರಕ್ಕೊಮ್ಮೆ, ಹೀಗಿರುತ್ತೆ. ಸೊ ಎಲ್ಲ ಕೀಮೋನು ಒಂದೇ ಅಲ್ಲ. ಕೆಲವ್ರು ಕೇಳ್ತಾರೆ ಆ ಪೇಷಂಟ್ಗೆ ನೀವು ವಾರಕ್ಕೊಮ್ಮೆ ಕೊಡ್ತಾ ಇದ್ದೀರಾ, ನನಗೆ ಯಾಕೆ 3 ವಾರಕ್ಕೊಮ್ಮೆ ಅಂತ. ಸೊ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರ ಶೆಡ್ಯೂಲ್ ಇರುತ್ತೆ. ಅದರಲ್ಲಿ ಜನರಲ್ ರೂಲ್ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಇದಾದ್ಮೇಲೆ ನೀವು ಮನೆಗೆ ಹೋದ್ಮೇಲೆ ಅನೇಕ ಮೆಡಿಸಿನ್ಸ್ ನೀವು ತಗೊಳ್ಳೇಬೇಕು ಅಂತ ನಾವು ಪ್ರಿಸ್ಕ್ರೈಬ್ ಮಾಡಿರ್ತೀವಿ. ಅದು ಡಾಕ್ಟರ್ಸ್ನ ಕೇಳ್ದಲೇ ಯಾವುದು ಮಾತ್ರೆಗಳನ್ನ ಸ್ಟಾಪ್ ಮಾಡಬೇಡಿ. ಆ ಮಾತ್ರೆಗಳು ನಾವು ವಾಂತಿ ವಾಕರ್ಗೆ ಬರಬಾರ್ದು ಅಂತ ಕೊಟ್ಟಿರ್ತೀವಿ. ಅದು ತಗೊಳ್ಳಿಲ್ಲ ಅಂದರೆ ತುಂಬ ವಾಮಿಟ್ ಶುರುವಾಗ್ಬಿಡುತ್ತೆ. ವಾಮಿಟ್ ಒಂದ್ಸತಿ ಶುರುವಾದರೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಮತ್ತು ಫಸ್ಟ್ ಸೈಕಲಲ್ಲಿ ನೀವು ಫಸ್ಟ್ ಡೋಸಲ್ಲಿ ವಾಕರ್ಗೆ ವಾಂತಿ ಆಗಿಬಿಟ್ರೆ ಮತ್ತು ಪ್ರತಿ ಇಂಜೆಕ್ಷನಲ್ಲೂ ನಿಮಗೆ ಅದೇ ಥರ ತೊಂದರೆ ಆಗುತ್ತೆ. ಡಾಕ್ಟರ್ಸ್ ಹೇಳಿರೋ ಮೆಡಿಸಿನ್ನ ನೀವು ನೀವಾಗೆ ಸ್ಟಾಪ್ ಮಾಡ್ಕೋಬೇಡಿ. ಸೊ ನಾವು ಕೀಮೊಥೆರಪಿ ಹೇಗೆ ಕೊಡ್ತೀವಿ ಅಂತ ತಿಳ್ಕೊಂಡ್ವಿ.